ಎವ್ರಿವನ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ಡಿಪ್ಲೊಮಾ ಕಂಪ್ಲೀಟ್ ಬಂದಿತ್ತು ಅಂದರೆ 2021 ದಿವಸದಲ್ಲಿನ ಬಾಕಿ ಉಳಿದಿರುವ ಪ್ರಾಯೋಗಿಕ ಹಾಗೂ ಥಿಯರಿ ಪರೀಕ್ಷೆಗಳ ಬಗ್ಗೆ, ಡಿಪ್ಲೊಮಾ ಯಾವ್ಯಾವ ಬಾಕಿ ಉಳಿದಿದ್ದಾವೆ, ಥಿಯರಿ ಮತ್ತು ಪ್ರಾಯೋಗಿಕ ಅದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಇದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಫುಲ್ ನೋಡಿ. 1, 3, 5 ಸೆಮಿಸ್ಟರ್ ಹಾಗೂ ಬ್ಯಾಕ್ಲಾಗ್ ಪ್ರಾಯೋಗಿಕ ಪರೀಕ್ಷೆಗಳು, ಯಾರ್ಯಾರು ಬ್ಯಾಕ್ಲಾಗು ಪ್ರಾಯೋಗಿಕ ಪರೀಕ್ಷೆಗಳ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಯಾರ್ಯಾರು ಇದ್ದಾವೆ, ಬ್ಯಾಕ್ಲಾಗು ಮತ್ತು ಥಿಯರಿ ಸೇರಿಸಿ, ಯಾರ್ಯಾರು ಫ್ರೆಷರ್ಸು ಸೇರಿ ಬ್ಯಾಕ್ಲಾಗ್ ಸೇರಿಸಿ, ಎರಡು ಸೇರಿಸಿ 26, 7 ವರ್ಷದ 71ರಿಂದ 28, 7 ವರ್ಷದ 71ರು ಅಂದರೆ ಜುಲೈ 28ರಿಂದ ಜುಲೈ 28ರೊಳಗೆ ಮಾಡಿ ಮುಗಿಸ್ಬೇಕಾಗುತ್ತೆ. ಮತ್ತು 1, 3, 5 ಸೆಮಿಸ್ಟರ್ ಹಾಗೂ ಬ್ಯಾಕ್ಲಾಗ್ ಥಿಯರಿ ಪರೀಕ್ಷೆಗಳು, ಥಿಯರಿ ಎಕ್ಸಾಮಿನೇಷನ್ನು 1, 3 ಸೆಮ್ಗಳು ಯಾರ್ಯಾರು ಬಾಕಿ ಉಳಿದಿದೆ, ಮತ್ತು ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಕೂಡ ಅವರು ಆಗಸ್ಟ್ 2ರಿಂದ ಆಗಸ್ಟ್ 21ರೊಳಗೆ ಮಾಡಿ ಮುಗಿಸ್ಬೇಕಾಗುತ್ತೆ. ಎಲ್ಲ ಎಫ್ ಒ ಪಿ ಸ್ಟ್ಯಾಂಡರ್ಡ್ ಆಪರೇಟ್ ಪ್ರೊಸೀಜರ್ನೆಲ್ಲ ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ. ಮತ್ತು ಪರೀಕ್ಷಾ ಕೇಂದ್ರಗಳೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ. ಮತ್ತು 2, 4, 6 ಸೆಮ್ ಎಕ್ಸಾಮ್ದು ಆನ್ಲೈನ್ ಎಕ್ಸಾಮ್ ಯಾವ ಆನ್ಲೈನ್ ತರಗತಿ ಯಾವಾಗ ನಡೀತಿದೆ, 2, 4, 6 ಸೆಮ್ದು ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ಬೇಕಾಗುತ್ತೆ. ಯಾಕಂದರೆ ಎಕ್ಸಾಮ್ ಇರೋದ್ರಿಂದ ಇದು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ಬೇಕಂತ ತಿಳಿಸಿದ್ದಾರೆ. ಥ್ಯಾಂಕ್ ಯು.